ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಪ್ರಭುವು ಮೃಗವನ್ನು ಚಿನ್ನದ ಜಿಂಕೆಯ ರೂಪದಲ್ಲಿದ್ದ ಮಾರೀಚನನ್ನು ನೋಡಿ ರಾಕ್ಷಸ ಸಂಹಾರದ ಕಾಲವು ಹತ್ತಿರ ಬಂದಿತೆಂದು ಸಿದ್ಧವಾಗುತ್ತಾನೆ ಸೀತೆಯು ಆ ಮಾಯಾಮೃಗವನ್ನು ಆ ಮಾಯಾ ಕಾಂಚನ ಮೃಗವನ್ನು ಕಂಡು ಅದನ್ನು ತನಗೆ ಕೊಡಬೇಕೆಂದು ಬಯಸುತ್ತಾಳೆ ಪ್ರಭುವು ಸೊಂಟ ಕಟ್ಟಿಕೊಂಡು ಬಿಲ್ಲು ಬಾಣಗಳನ್ನು ಧರಿಸಿ ಲಕ್ಷ್ಮಣನಿಗೆ ಸೀತೆಯನ್ನು ಜೋಪಾನ ಮಾಡುವಂತೆ ಹೇಳಿ ಆ ಮಾಯಾಮೃಗದ ಹಿಂದೆ ಓಡುತ್ತಾನೆ ಅದೇ ಸಂದರ್ಭವನ್ನು ಬಳಸಿಕೊಂಡು ಆ ಮೃಗವು ಶ್ರೀರಾಮನನ್ನು ದೂರ ದೂರಕ್ಕೆ ಕರೆದುಕೊಂಡು ಹೋಗಿ ಅಂತಿಮವಾಗಿ ಶ್ರೀರಾಮನ ಬಾಣದಿಂದ ಮೃತನಾಗುವಾಗ ತನ್ನ ನಿಜ ಸ್ವರೂಪದಿಂದ ಶ್ರೀರಾಮನ ದರ್ಶನವನ್ನು ಪಡೆದು ಮುಕ್ತಿಯನ್ನು ಹೊಂದಿ ಮಾರೀಚನು ಶ್ರೀರಾಮನ ಪರಮಧಾಮವನ್ನೇ ಸೇರುತ್ತಾನೆ ಆದರೆ ಸಾಯುವ ಮುನ್ನ ಹಾ ಲಕ್ಷ್ಮಣ ಹಾ ಸೀತಾ ಎಂದು ಕೂಗಿಕೊಂಡಿದ್ದರಿಂದ ಸೀತೆಯು ಗಾಬರಿಗೊಂಡವಳಂತೆ ನಟಿಸುತ್ತಾ ಲಕ್ಷ್ಮಣನನ್ನು ಕೂಡಲೇ ಶ್ರೀರಾಮನ ಸಹಾಯಕ್ಕೆ ಹೋಗುವಂತೆ ಹೇಳುತ್ತಾಳೆ ಲಕ್ಷ್ಮಣನಾದರೂ ಶ್ರೀರಾಮನ ಶಕ್ತಿಯನ್ನು ಬಲ್ಲವನು ಆದರೆ ಸೀತೆಯ ಮರ್ಮಭೇದಕ ನುಡಿಗಳನ್ನು ತಾಳಲಾರದೆ ಆತನು ರಾಮನನ್ನು ಹುಡುಕಿಕೊಂಡು ಹೋಗುತ್ತಾನೆ ಹೀಗೆ ರಾಮಲಕ್ಷ್ಮಣರಿಬ್ಬರು ಆಶ್ರಮದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ರಾವಣನು ಕಳ್ಳನಂತೆ ನಾಯಿಯಂತೆ ಕಪಟ ವೇಷವನ್ನು ಧರಿಸಿ ಸೀತಾಮಾತೆಯನ್ನು ಅಪಹರಿಸಲು ಮುಂದಾಗುತ್ತಾನೆ ಮುಂದಾಗುವುದನ್ನು ಅರಿತಿದ್ದ ಸೀತಾಮಾತೆಯು ಆತನಿಗೆ ಬೆದರಿಸಿದರು ಆ ಅಪಹರಣಕ್ಕೆ ಆಕೆ ಒಳಗಾಗುತ್ತಾಳೆ ಜಾದಿಮಾಯ ಸ್ವರೂಪಿಣಿ ಜಗನ್ಮಾತಾ ರೂಪಿಣಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುವಾಗ ಪರಾತ್ಪರ ಪರಮಾತ್ಮನಾದಂತಹ ಶ್ರೀರಾಮನ ವೈರವನ್ನು ಕಟ್ಟಿಕೊಳ್ಳುವಾಗ ಹೆದರಿಕೆಯಿಂದಲೇ ಶ್ ರಾವಣನು ಓಡಿ ಹೋಗುತ್ತಿರುವನು ಆ ಸಂದರ್ಭದಲ್ಲಿ ಸೀತೆಯು ವಿಲಾಪಿಸುತ್ತಿದ್ದಳು ಓ ಜಗದ್ವಿಖ್ಯಾತ ಅದ್ವಿತೀಯ ವೀರನಾದ ರಘುನಾಥ ನನ್ನ ಯಾವ ಅಪರಾಧಕ್ಕಾಗಿ ನೀನು ನನ್ನನ್ನು ಮರೆತೆ ಓ ದುಃಖ ಹರ ಶರಣಾಗತ ವತ್ಸಲ ಹಾ ರಘುಕುಲ ಸರೋಜ ರವಿಯೇ ಕಾಪಾಡು ಕಾಪಾಡು ಓ ಲಕ್ಷ್ಮಣ ಇದರಲ್ಲಿ ನಿನ್ನ ದೋಷವೇನೂ ಇಲ್ಲ ನಾನು ಸಿಟ್ಟು ಮಾಡಿ ಮಾತಾಡಿದೆ ಅದರ ಫಲ ಅನುಭವಿಸುತ್ತಿರುವೆನು ಹೀಗೆ ಸೀತಾದೇವಿಯು ಪರಿಪರಿಯಾಗಿ ಹಲಬುತ್ತಿದ್ದಳು ಅಯ್ಯೋ ಪ್ರಭುವಿನ ಕೃಪೆಯೇನು ವಿಫಲವಾಗಿದೆ ಆದರೆ ಆ ಪ್ರಿಯ ಪ್ರಭುವು ಈಗ ತುಂಬ ದೂರದಲ್ಲಿದ್ದಾನೆ ಪ್ರಭುವಿಗೆ ನನ್ನ ಈ ವಿಪತ್ತನ್ನು ತಿಳಿಸುವವರು ಯಾರು ಯಜ್ಞದ ಹವಿಸ್ಸನ್ನು ಅಂದರೆ ಪುರೋಡಾಶವನ್ನು ಒಂದು ಕತ್ತೆ ತಿನ್ನಬಯಸುತ್ತದೆ ಸೀತಾದೇವಿಯ ದುರ್ಬರ ವಿಲಾಪಗಳನ್ನು ಕೇಳಿ ಜಡ ಚೇತನ ಪ್ರಾಣಿಗಳೆಲ್ಲವೂ ದುಃಖಿತವಾದವು ಗೃದ್ರ ರಾಜನಾದ ಜಟಾಯುವು ಶೋಕಾರ್ತೆಯಾದ ಸೀತಾದೇವಿಯ ವಾಣಿಯನ್ನು ಕೇಳಿ ಇವಳು ನಿಜವಾಗಿ ರಘುವಂಶ ಶ್ರೇಷ್ಠನಾದ ಶ್ರೀರಾಮನ ಸತಿಯೇ ಆಗಿರಬೇಕು ಎಂದು ಗುರುತಿಸಿದನು ಕಪಿಲ ಗೋವು ಒಬ್ಬ ಕಸಾಯಿಯ ಕೈಯಲ್ಲಿ ಸಿಕ್ಕಿದಂತೆ ಆಕೆಯು ಆ ನೀಚ ನಿಶಾಚರನಿಂದ ಬಲವಂತವಾಗಿ ಅಪಹರಿಸಲ್ಪಡುವುದನ್ನು ಆ ಗೃದ್ರ ರಾಜ ಜಟಾಯುವು ನೋಡಿದನು ಆಗ ಅವನು ಹೇಳಿದನು ಮಗಳೇ ಸೀತೆ ಭಯಪಡಬೇಡ ನಾನು ಈ ರಾಕ್ಷಸನ ಸೊಲ್ಲಡಗಿಸುತ್ತೇನೆ ಈ ರೀತಿ ಹೇಳಿ ಆ ಪಕ್ಷಿಯು ಪರ್ವತದ ಮೇಲೆ ವಜ್ರವು ಎರಗುವಂತೆ ಆ ರಾಕ್ಷಸನ ಮೇಲೆ ಎರಗಿತು ಅದು ರಕ್ಕಸನನ್ನು ಮೂದಲಿಸುತ್ತಾ ಹೇಳಿತು ಎಲ್ಲವೋ ದುಷ್ಟ ನಿಲ್ಲು ನಿರ್ಭಯವಾಗಿ ಓಡುತ್ತಿರುವೆಯಲ್ಲ ನಿನಗೆ ನನ್ನ ಗುರುತು ಹತ್ತಲಿಲ್ಲವೇ ಯಮನಂತೆ ತನ್ನತ್ತ ಬರುತ್ತಿದ್ದ ಜಟಾಯುವನ್ನು ಕಂಡು ರಾವನ್ನು ಹಿಂತಿರುಗಿ ಯೋಚಿಸತೊಡಗಿದನು ಇದೇನು ಮೈನಾಕ ಪರ್ವತವೋ ಅಥವಾ ಹರಿವಾಹನ ಗರುಡನೋ ಆದರೆ ಆ ಗರುಡನು ತನ್ನ ಒಡೆಯ ವಿಷ್ಣು ಸಹಿತ ನನ್ನ ಬಲವನ್ನು ಬಲ್ಲನು ಪಕ್ಷಿಯು ಕೊಂಚ ಹತ್ತಿರ ಬಂದಾಗ ರಾವಣನಿಗೆ ಅದರ ಗುರುತು ಹತ್ತಿತು ಅವನು ಹೇಳುತ್ತಾನೆ ಹೋಹೋ ಇದು ಮುದಿ ಜಟಾಯು ಸರಿ ಇದು ನನ್ನ ಶರತೀರ್ಥದಲ್ಲಿ ಪ್ರಾಣ ಬಿಡಲು ಬಂದಿದೆ ಇದನ್ನು ಕೇಳಿ ಜಟಾಯುವು ತಪ್ತನಾಗಿ ಅವನ ಬಳಿಗೆ ಧಾವಿಸಿ ಹೇಳಿದನು ಎಲ್ಲವೋ ಅನೇಕ ಬಾಹುಗಳುಳ್ಳ ರಾವಣ ನನ್ನ ಎಚ್ಚರಿಕೆಯನ್ನು ಕೇಳು ಜಾನಕಿ ದೇವಿಯನ್ನು ತೊರೆದು ಕ್ಷೇಮವಾಗಿ ಮನೆಗೆ ಹೋಗು ಇಲ್ಲದಿದ್ದರೆ ಶ್ರೀರಾಮನ ಭಯಾನಕ ರೋಷಾಂಗ್ನಿಯಲ್ಲಿ ನಿನ್ನ ಇಡೀ ವಂಶವು ಪತಂಗದಂತೆ ಭಸ್ಮವಾಗಿ ಹೋದೀತು ಯೋಧ ರಾವಣನು ಏನು ಹೇಳದಿದ್ದಾಗ ಆ ಗೃಧ್ರನು ಕೋಪೋದ್ರಿಕ್ತನಾಗಿ ರಾವಣನ ಮೇಲೆ ಎರಗಿದನು ಅವನು ರಾವಣನ ಜುಟ್ಟನ್ನು ಹಿಡಿದು ರಥದಿಂದ ಕೆಳಕ್ಕೆ ಬೀಳಿಸಿದನು ಜಡಾಯು ಸೀತೆಯನ್ನು ಪಕ್ಕಕ್ಕೆ ಒಂದೆಡೆ ಕುಳ್ಳಿರಿಸಿ ಮತ್ತೆ ರಾವಣನ ಮೇಲೆ ಎರಗಿ ಕೊಕ್ಕಿನಿಂದ ಅವನ ಶರೀರವನ್ನೆಲ್ಲ ಗಾಯಗೊಳಿಸಿದನು ಇದರಿಂದ ಅವನು ಅಂದರೆ ರಾವಣನು ಒಂದು ಗಳಿಗೆ ಮೂರ್ಛೆ ಹೋದನು ಅನಂತರ ಎಚ್ಚೆತ್ತು ಲಜ್ಜಿತನಾದ ರಾವಣನು ಕ್ರುದ್ಧನಾಗಿ ತನ್ನ ಅತಿ ಭಯಂಕರ ಕಠಾರಿಯನ್ನು ಹಿಡಿದು ಜಟಾಯುವಿನ ರೆಕ್ಕೆಗಳನ್ನು ಸವರಿದನು ಹೀಗೆ ಅತಿ ಸಾಹಸದಿಂದ ಅದ್ಭುತ ಪರಾಕ್ರಮದಿಂದ ರಾವಣನನ್ನು ಎದುರಿಸಿದ ಜಟಾಯುವು ಶ್ರೀರಾಮನ ಅದ್ಭುತ ಲೀಲೆಗಳನ್ನು ಸ್ಮರಿಸುತ್ತಾ ನೆಲಕ್ಕೊರಗಿದನು ರಾವಣನು ಸೀತೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಭಯಾಂದೋಳನದಿಂದ ಶೀಘ್ರವಾಗಿ ಹೊರಟು ಹೋದನು ಬೇಡನ ಬಲೆಗೆ ಬಿದ್ದ ಚಿಗರೆಯಂತೆ ಸೀತೆಯು ವಿಲಾಪಿಸುತ್ತಾ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಳು ಹೋಗುತ್ತಿರುವಾಗ ಒಂದು ಪರ್ವತದ ಮೇಲೆ ಕುಳಿತಿದ್ದ ಕಪಿಗಳನ್ನು ಕಂಡು ಸೀತೆಯು ಹರಿನಾಮ ಸ್ಮರಣೆ ಮಾಡುತ್ತಾ ತನ್ನ ಉತ್ತರೀಯವನ್ನು ಅಂದರೆ ಆಭರಣಗಳ ಮೂಟೆಯನ್ನು ಕೆಳಕ್ಕೆ ಎಸೆದಳು ಈ ಪ್ರಕಾರ ರಾವಣನು ಸೀತೆಯನ್ನು ಲಂಕೆಗೆ ಕೊಂಡು ಹೋಗಿ ಅಶೋಕ ವನದಲ್ಲಿ ಇರಿಸಿದನು ರಾವಣನು ಆಕೆಯನ್ನು ಭಯಪಡಿಸಿಯೂ ವಿವಿಧವಾದ ಪ್ರೀತಿ ವಚನಗಳನ್ನಾಡಿದರೂ ಸಫಲವಾಗದಿರುವಾಗ ಸೀತೆಯನ್ನು ಒಂದು ಅಶೋಕ ವೃಕ್ಷದ ಕೆಳಗೆ ರಾಕ್ಷಸ ಸ್ತ್ರೀಯರ ರಕ್ಷಣೆಯಲ್ಲಿ ಇರಿಸಿದನು ಮಾಯಾ ಮೃಗವನ್ನು ಹೋದಾಗ ಇದ್ದ ಶ್ರೀರಾಮನ ರೂಪವನ್ನೇ ಸೀತೆಯು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನಿಸುತ್ತ ಹರಿಸ್ಮರಣೆ ಮಾಡತೊಡಗಿದಳು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम श्रीरा She